ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ತಂದೆ ದೇವರ ನಾಮ ಯೇಸು ಕ್ರಿಸ್ತನಾಮ ಮಹಿಮೆ ಉಂಟಾಗಲಿ. ಈ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ತಂದೆ ದೇವರಿಗೆ ನಾವು ಎಲ್ಲರೂ ಕೂಡ ಕೃತಜ್ಞತೆ ಉಳ್ಳವಂತರಾಗಿರೋಣ. ಬೈಬಲ್ ರೀಡಿಂಗ್ ಯೆಶಾಯ 21ನೇ ಅಧ್ಯಾಯದಿಂದ 25ನೇ ಅಧ್ಯಾಯದವರೆಗೂ ಈ ದಿನ ನಾವು ಈ ಒಂದು ವಿಶೇಷವಾದಂತಹ ಕೂಟದಲ್ಲಿ ಓದಿಕೊಳ್ಳುವಂತವರಾಗಿರೋಣ. ಯೆಶಾಯ 21ನೇ ಅಧ್ಯಾಯ 1ನೇ ವಚನದಿಂದ 17ನೇ ವಚನ, ಅಂದ್ರೆ ಯೆಶಾಯ 21ನೇ ಅಧ್ಯಾಯ ಪೂರ್ತಿ ಸಹೋದರಿ ಆದಂತ ಸುಧಾ ಸಿಸ್ಟರ್ ಓದಬೇಕಾ ಕೇಳ್ಕೊಳ್ತೇನೆ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಬೆಲಿನ ವಿಷಯವಾದ ದೈವೋಕ್ತಿ. ಕಡಲ ಅಡವಿಯ ವಿಷಯವಾದ ದೈವೋಕ್ತಿ. ದಕ್ಷಿಣ ಸೀಮೆಯಲ್ಲಿ ಬೀಸುವ ಗಾಳಿ ಬಿರುಗಾಳಿಯಂತೆ ಅರಣ್ಯದ ಕಡೆಯ ಭಯಂಕರ ದೇಶದಿಂದ ದೊಡ್ಡ ಅವಾಂತರ ಬರುತ್ತದೆ. ಘೋರ ದರ್ಶನವು ನನಗೆ ತಿಳಿಯ ಬಂದಿದೆ. ಬಾಧಕನು ಬಾಧಿಸುತ್ತಿದ್ದಾನೆ, ಸೋರೆಗಾರನು ಸೋರೆ ಮಾಡುತ್ತಿದ್ದಾನೆ. ಎಲಾಮೆ ಏಳು, ಮೆದ್ಯಾವೆ ಮತ್ತು ನಿಮ್ಮ ನಿಟ್ಟುಸಿರುಗಳನ್ನು ನಿಲ್ಲಿಸಿಬಿಟ್ಟಿದ್ದೇನೆ. ಈ ದರ್ಶನದಿಂದ ನನ್ನ ಸೊಂಟ ಈ ದರ್ಶನದಿಂದ ನನ್ನ ಸೊಂಟದಲ್ಲಿ ನೋವು ತುಂಬಿದೆ. ಪ್ರಸವ ವೇದನೆಯಂತಿರುವ ವೇದನೆಯು ನನ್ನನ್ನು ಹಿಡಿದಿದೆ. ಕಿವಿ ಕಿವುಡಾಗದಷ್ಟು ಯಾತನೆ ಪಡುತ್ತಿದ್ದೇನೆ. ಕಣ್ಣು ಕುರುಡಾಗುವಷ್ಟು ತತ್ತರಗೊಂಡಿದ್ದೇನೆ. ನನ್ನ ಹೃದಯವು ಭ್ರಮೆಗೊಂಡಿದೆ. ನಡುಕವು ನನಗೆ ಆಕ್ರಮಿಸಿದೆ. ನಾನು ಅಪೇಕ್ಷಿಸಿದ್ದ ಸಂಧ್ಯೆ ಹೊತ್ತೇ ನನಗೆ ಭಯಂಕರವಾಗಿ ಪರಿಣಮಿಸಿದೆ. ಔತಣಕ್ಕೆ ಸಿದ್ಧಪಡಿಸಿಕೊಂಡ ಚಾಪೆಗಳನ್ನು ಆಸಿಕೊಂಡು ಉಂಡು ಕುಡಿಯುತ್ತಿದ್ದಾರಲ್ಲ. ಪ್ರಭುಗಳೇ ಏಳಿರಿ, ಗುರಾಣಿಗೆ ಎಣ್ಣೆಯನ್ನು ಬಳಿಯಿರಿ. ಕರ್ತನು ನನಗೆ ಹೇಳಿರುವುದೇನೆಂದರೆ, ಕಾವಲುಗಾರನು ನನ್ನನ್ನು ಇಡು, ನಡೆ, ಕಂಡದ್ದನ್ನು ತಿಳಿಸಲಿ. ಅವನು ಜೋಡಿ ಜೋಡಿಯಾಗಿ ಬರುವ ಸವಾರರ ಸಾಲನ್ನು, ಕತ್ತೆಗಳ ಮತ್ತು ಒಂಟೆಗಳ ಸಾಲುಗಳನ್ನು ನೋಡಿದರೆ ಬಹು ಗಮನದಿಂದ ಕಿವಿಗೊಟ್ಟು ಗಮನಿಸಲಿ ಎಂಬುದೇ. ಬಳಿಕ ಅವನು ಸಿಂಹ ಧ್ವನಿಯಿಂದ ಕರ್ತನೆ, ಹಗಲೆಲ್ಲ ಕವರದಲ್ಲಿ ನಿಂತಿದ್ದೇನೆ, ರಾತ್ರಿಯೆಲ್ಲ ಕಾವಲಿನ ಕೆಲಸ ನನಗೆ ಬಿದ್ದಿದೆ. ಇಗೋ ಸವಾರರು ಜೋಡಿ ಜೋಡಿಯಾಗಿ ಬರುತ್ತಾರೆ ಎಂದು ಕೂಗಿ ಇನ್ನೂ ಹೇಳಿದ್ದೇನೆಂದರೆ, ಬಾಬೆಲ್ ಬಿತ್ತು ಬಿತ್ತು, ಅದರ ದೇವತಾ ವಿಗ್ರಹಗಳನ್ನು ಒಡೆದು ನೆಲಸಮ ಮಾಡಿಬಿಟ್ಟರು ಎಂಬುದೇ. ನನ್ನ ಕಾಲದ ದವಸವೇ, ನನ್ನ ಬಡಿತಕ್ಕೆ ಈಡಾದವರೇ, ಇಸ್ರಾಯೇಲರ ದೇವರಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದ ನಾನು ಕೇಳಿದ್ದೇನೆ, ನಿಮಗೆ ತಿಳಿಸಿದ್ದೇನೆ. ಎದೋಮಿನ ವಿಷಯವಾದ ದೈವೋಕ್ತಿ. ದೋಮದ ವಿಷಯವಾದ ದೈವೋಕ್ತಿ. ಕಾವಲುಗಾರನೇ, ಈಗ ರಾತ್ರಿ ಎಷ್ಟು ಕಳೆಯಿತು? ಕಾವಲುಗಾರನೇ, ರಾತ್ರಿ ಎಷ್ಟು ಕಳೆಯಿತು ಎಂಬ ಕೂಗು ಸೇಯಿರಿನಿಂದ ನನಗೆ ಕೇಳಿಸುತ್ತಿತ್ತು. ಉದಯವು ಬರುತ್ತದೆ, ರಾತ್ರಿಯೂ ಬರುತ್ತದೆ, ವಿಚಾರಿಸಬೇಕಾದರೆ ವಿಚಾರಿಸಿರಿ, ತಿರುಗಿ ಬನ್ನಿರಿ ಎಂದು ಕಾವಲುಗಾರನು ಹೇಳಿದನು. ಅರಬಿಯ ವಿಷಯವಾದ ದೈವೋಕ್ತಿ. ಅರಬಿಯ ವಿಷಯವಾದ ದೈವೋಕ್ತಿ. ಸಾರ್ಥವಾಹರಾದ ದಿದ್ಯಾನರೇ, ಮರುಭೂಮಿಯ ಪೊದೆಗಳಲ್ಲಿ ಇಳಿದುಕೊಳ್ಳಿರಿ. ಬಾಯಾರಿದವರಿಗೆ ನೀರನ್ನು ತಂದುಕೊಡಿರಿ. ತೆಮಾರ ದೇಶದವರೇ, ಓಡಿ ಹೋದವರನ್ನು ನನ್ನೊಡನೆ ಎದುರುಗೊಳ್ಳುವಿರಿ. ಕತ್ತೆ ಹಿರಿದ ಕತ್ತಿ, ಬಾಯಿಂದ ಬಿಲ್ಲು, ಯುದ್ಧದ ಬಾಧೆ, ಇವುಗಳ ಕಡೆಯಿಂದ ಓಡಿ ಹೋಗುತ್ತಿದ್ದಾರಷ್ಟೆ. ಕರ್ತನು ನನಗೆ ಹೇಳಿರುವುದೇನೆಂದರೆ, ಆಳಿನ ವರುಷವಾಯಿದೆಗೆ ಸರಿಯಾದ ಒಂದು ವರ್ಷಕ್ಕೆ ಕೇದಾರಿನ ಸಕಲ ವೈಭವವು ಇಲ್ಲವದಂತಾಗುವುದು. ಬಿಲ್ಲುಗಾರರಲ್ಲಿ ಉಳಿದವರು ಕೇದಾರಿನವರ ಶೂರನು ವಿರಳರಾಗುವರು. ಇಸ್ರಾಯೇಲರ ದೇವರಾದ ಯೆಹೋವನು ಇದನ್ನು ನುಡಿದಿದ್ದಾನೆ ಎಂಬುದೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಗಾಡ್ ಬ್ಲೆಸ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೆಶಾಯ 22ನೇ ಅಧ್ಯಾಯ 1ನೇ ವಚನದಿಂದ 25ನೇ ವಚನದವರೆಗೆ ವಿಕ್ಟರ್ ಬ್ರದರ್ ರೀಡ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಯೆಶಾಯ 22ನೇ ಅಧ್ಯಾಯ 1ನೇ ವಚನದಿಂದ 25ನೇ ವಚನದವರೆಗೆ. ಇಪ್ಪತ್ತೆರಡು ಒಂದು ಗಂಟೆ ಒಂದು ನಿಮಿಷ ಬ್ರದರ್. ಇಪ್ಪತ್ತೆರಡು ಒಂದರಿಂದ 22 ಅಧ್ಯಾಯ ಅಲ್ಲ, 1ರಿಂದ 25.
ಏಷಾಯ ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಚನದಿಂದ ಇಪ್ಪತ್ತೈದನೇ ವಚನ, ಅಂದ್ರೆ ಇಪ್ಪತ್ತೆರಡನೇ ಅಧ್ಯಾಯ ಪೂರ್ತಿ. ಓಕೆ ಬ್ರದರ್, ಥ್ಯಾಂಕ್ ಯು. ಯೆರೂಸಲೇಮಿನ ವಿಷಯವಾದ ದೈವೋಕ್ತಿ, ದಿವ್ಯ ದರ್ಶನದ ತಗ್ಗಿನ ವಿಷಯವಾದ ದೈವೋಕ್ತಿ. ನಿನಗೆ ಏನಾಯ್ತು? ನಿನ್ನ ಜನರೆಲ್ಲರೂ ಮಾಳಿಗೆಗಳನ್ನು ಹತ್ತಿದ್ದೇಕೆ? ಕೋಲಾಹಲದಿಂದ ತುಂಬಿ ಅರ್ಭಟಿಸುವ ಪಟ್ಟಣವೇ, ಸಂಭ್ರಮದ ಊರೇ, ನಿನ್ನಲ್ಲಿ ಹತರಾದವರು ಖಡ್ಗ ಹತರಲ್ಲ, ಯುದ್ಧದಲ್ಲಿ ಮೃತರಲ್ಲ. ನಿನ್ನ ಅಧಿಕಾರಿಗಳು ಒಟ್ಟಿಗೆ ಓಡಿ ಬಿಲ್ಲಿಲ್ಲದೆ ಸೆರೆಯಾಗಿದ್ದಾರೆ. ದೂರ ಓಡುತ್ತಾ ಶತ್ರುವಿಗೆ ಸಿಕ್ಕಿದ ನಿನ್ನ ಜನರೆಲ್ಲರೂ ಒಂದಿಗೆ ಕಟ್ಟುಬಿದ್ದಿದ್ದಾರೆ. ಹೀಗಿರಲು ನನ್ನ ಕಡೆಯಿಂದ ದೃಷ್ಟಿ ತಿರುಗಿಸಿರಿ, ಬಹುಸಂಕಟದಿಂದ ಆಳುವೆನು. ನನ್ನ ಜನವೆಂಬ ಯುವತಿಯು ಆಳಾದ ವಿಷಯದಲ್ಲಿ ನನ್ನನ್ನು ಸಂತೈಸುವುದಕ್ಕೆ ತವಕಗೊಳ್ಳದಿರಿ ಅಂದೆನು. ಸೇನಾಧೀಶ್ವರದ ಯೆಹೋವನೆಂಬ ಕರ್ತನಿಂದ ದಿವ್ಯ ದರ್ಶನದ ತಗ್ಗಿಗೆ ಗಲಿಬಿಲಿಯ ದಿನ, ತುಳಿದಾಟದ ದಿನ, ಭ್ರಾಂತಿಯ ದಿನ, ಕೋಟೆಯು ಒಡೆದು ಹೋಗಲು ಕೂಗು ಬೆಟ್ಟವನ್ನು ಮುಟ್ಟುವ ದಿನ ಬಂದಿದೆ. ಏಲಾಮು ರಥಸ್ವತಿಗಳಿಂದ ಬತ್ತಳಿಕೆಯನ್ನು ಧರಿಸಿತು. ಕಿರಿನವರು ಗುರಾಣಿಯ ಗೌಸಣಿಯನ್ನು ತೆರೆದರು. ನಿಮ್ಮ ಪ್ರಿಯವಾದ ತಗ್ಗುಗಳಲ್ಲಿ ರಥಗಳು ತುಂಬಿದವು. ರಾವುತರು ಬಾಗಿಲೆದುರಿಗೆ ಯುವ ಕಟ್ಟಿದರು. ಯೆಹೋವದ ತೆರೆಯು ತೆರೆದು ಹೋಯಿತು. ಆ ದಿನದಲ್ಲಿ ಲೆಬೋನಿನ ತೋಪು ಎನಿಸಿಕೊಳ್ಳುವ ಮಂದಿರದಲ್ಲಿ ಆಯುಧಗಳ ಕಡೆಗೆ ದೃಷ್ಟಿಯಾಕಿರಿ. ದಾವಿದನ ಕೋಟೆಯ ಒಡಕುಗಳು ಬಹಳವೆಂದು ನೋಡಿದಿರಿ. ಕೆಳಗಿನ ಕೊಳಕ್ಕೆ ನೀರನ್ನು ಹಾಯಿಸದಿರಿ. ಯೆರೂಸಲೇಮಿನ ಮನೆಗಳನ್ನು ಲೆಕ್ಕಿಸಿ ಪಾಳಿಗೋಡೆಯನ್ನು ಭದ್ರಪಡಿಸುವುದಕ್ಕೆ ಮನೆಗಳನ್ನು ಕೆಡವಿ ಬಿಟ್ಟಿರಿ. ಎರಡು ಗೋಡೆಗಳ ನಡುವೆ ಹಳೆಯ ಕೊಳದ ನೀರಿಗಾಗಿ ತೊಟ್ಟಿಯನ್ನು ಮಾಡಿದಿರಿ. ಆದರೆ ಇದೆಲ್ಲ ನಡೆದತನ ಕಡೆಗೆ ನೀವು ದೃಷ್ಟಿಯಲ್ಲಿಡಲಿಲ್ಲ. ಪುರಾತನ ಕಾಲದಲ್ಲಿ ಸಂಕಲ್ಪಿಸಿದಾತನನ್ನು ನೀವು ಲೆಕ್ಕಿಸಲಿಲ್ಲ. ಕಣ್ಣೀರು ಉರಿಸಿ ಅಂಗಲಾಚಿ ತಲೆ ಬೋಳಿಸಿಕೊಂಡು ಗೋಣಿತಟ್ಟನ್ನು ಸುತ್ತಿಕೊಳ್ಳಿರಿ ಎಂದು ಸೇನಾಧೀಶ್ವರದ ಯೆಹೋವನು ಕರ್ತನು ಆ ದಿನದಲ್ಲಿ ನಿಮಗೆ ಆಜ್ಞಾಪಿಸಿದನು. ಆದರೆ ಇಗೋ ಉಲ್ಲಾಸ ಹರ್ಷ, ದನ ಕೊಯ್ಯುವುದು, ಕುರಿ ಕಡಿಯುವುದು, ಮಾಂಸ ತಿನ್ನುವುದು, ದ್ರಾಕ್ಷರಸ ಕುಡಿಯುವುದು, ನಾಳೆ ಸಾಹಿತ್ಯಮೆಂದು ಕುಡಿಯುವುದು, ತಿಂದು ಕುಡಿಯುವುದು, ಇವೇ ನಿಮ್ಮ ಕಾರ್ಯ. ಹೀಗಿರಲು ಸೇನಾಧೀಶ್ವರದ ಯೆಹೋವನು ನನ್ನ ಕಿವಿಗೆ ಗೋಚರ ಪಡಿಸಿದನೆಂದರೆ, ನೀವು ಸಾಯುವ ತನಕ ಈ ಅಧರ್ಮಕ್ಕೆ ಪ್ರಾಯಶ್ಚಿತ್ತವು ಇಲ್ಲವೇ ಇಲ್ಲ ಎಂದು ಸೇನಾಧೀಶ್ವರನಾಗಿರುವ ಯೆಹೋವನೆಂಬ ಕರ್ತನಾದ ನಾನು ನುಡಿದಿದ್ದೇನೆ ಎಂಬುದೇ. ಶೆಬನ ವಿಷಯದ ದೈವೋಕ್ತಿ. ಸೇನಾಧೀಶರಾದ ಯೆಹೋವನೆಂಬ ಕರ್ತನು ಹೀಗೆ ನುಡಿದಿದ್ದಾನೆ, ನಡೆ. ಅರಮನೆಯ ಮೇಲ್ವಿಚಾರಕಾದ ಶೆಬನೆಂಬ ಈ ಅಧ್ಯಕ್ಷನ ಬಳಿಗೆ ಹೋಗಿ ಅವನಿಗೆ ಹೇಳತಕ್ಕದ್ದೇನೆಂದರೆ, ಇಲ್ಲಿ ನಿನಗೆ ಯಾರಿದ್ದಾರೆ? ಇಲ್ಲಿ ನಿನಗಾಗಿ ಗೋರಿಯನ್ನು ತೊಡಿಸಿಕೊಂಡಿದ್ದೀಯಾ? ಎತ್ತರದಲ್ಲಿ ನಿನಗೆ ಸಮಾಧಿಯನ್ನು ಕೊರೆಸುತ್ತಾ ಬಂಡೆಯನ್ನು ಕಡೆಯಿಸಿ ನಿನಗೆ ನಿವಾಸವನ್ನು ಮಾಡಿಸುತ್ತಾ ಇದ್ದೀಯೋ? ಇಗೋ ಬಲಿತನವೇ, ಯೆಹೋವನು ನಿನ್ನನ್ನು ಎಸೆಯುವನು, ಹಿಡಿದೇ ಹಿಡಿಯುವನು. ನಿನ್ನನ್ನು ಚಂಡಿನಂತೆ ಸುತ್ತಿ ಸುತ್ತಿ ವಿಸ್ತಾರವಾದ ದೇಶಕ್ಕೆ ಬಿಸಾಡುವನು. ದಣಿಯ ಮನೆಗೆ ಅವಮಾನ ತಂದವನೇ ಅಲ್ಲೇ ಸಾಯುವಿ. ನಿನ್ನ ವೈಭವದ ರಥಗಳು ಅಲ್ಲೇ ಇರುವುದು. ನಾನು ನಿನ್ನ ಉದ್ಯೋಗದಿಂದ ನಿನ್ನನ್ನು ತಳ್ಳಿ ಬಿಡುವೆನು. ನಿನ್ನ ಪದವಿಯಿಂದ ನಿನ್ನನ್ನು ಹೇಳಿದು ಹಾಕುವೆನು. ಆ ದಿನದಲ್ಲಿ ನನ್ನ ಸೇವಕನು ಇಲ್ಕಿಯನ ಮಗನೂ ಆದ ಎಲ್ಕಿಯನ್ನು ಕರೆದು ನಿನ್ನ ನಿಲುವಂಗಿಯನ್ನು ಅವನಿಗೆ ತೊಡಿಸಿ ನಿನ್ನ ನಡುಕಟ್ಟನ್ನು ಅವನಿಗೆ ಕಟ್ಟಿ ನಿನ್ನ ಅಧಿಕಾರವನ್ನು ಅವನ ಕೈಗೆ ಕೊಡುವೆನು. ಅವನು ಯೆರೂಸಲೇಮಿನ ನಿವಾಸಿಗಳಿಗೂ ಯೆಹೋವದ ಮನೆತನದವರಿಗೂ ತಂದೆಯಾಗುವನು. ಅವನು ದಾವಿದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಅವನು ತೆರೆದರೆ ಯಾರು ಮುಚ್ಚರು, ಮುಚ್ಚಿದರೆ ಯಾರು ತೆರೆಯರು. ಗಟ್ಟಿಯಾದ ಸ್ಥಳಗಳಲ್ಲಿ ಮೊಳೆಯನ್ನು ಒಡೆದ ಹಾಗೆ ಅವನನ್ನು ಭದ್ರಪಡಿಸುವೆನು. ಅವನು ತನ್ನ ವಂಶದವರಿಗೆ ಗೌರವಪೀಠವಾಗಿರುವನು. ಬಟ್ಟಲು ಮೊದಲುಗೊಂಡು ಕೊಡದ ತನಕ ಸಕಲ ಸಾಧಾರಣ ಪಾತ್ರೆಗಳನ್ನು, ಅಂದರೆ
ತಂದೆಯ ಸಂತಾನ ಸಂತತಿಯಿಂದ ಅವನ ವಂಶದ ಭಾರವನ್ನೆಲ್ಲ ಅವನ ತಗಲು ಹಾಕುವರು. ಸೇನಾಧೀಶರದ ಹೆವವನ್ನು ಹೇಳುವುದೇನೆಂದರೆ, ಗಟ್ಟಿಯಾದ ಸ್ಥಳದಲ್ಲಿ ಒಡೆದ ಮಳೆಯು ಆ ದಿನದಲ್ಲಿ ಕುಸಿತು ಹೋಗುವುದು. ಅದು ಬಡಿಯಲ್ಪಟ್ಟು ಬೀಳಲಾಗಿ ಅದಕ್ಕೆ ತಗಲು ಹಾಕಿದ ಭಾರವು ನಾಶವಾಗದು. ಇದೇ ಯಹೋವನಾದ ನನ್ನ ನುಡಿ ಎಂಬುದೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಏಷಾಯ 23ನೇ ಅಧ್ಯಾಯ 1ನೇ ವಚನದಿಂದ 18ನೇ ವಚನದವರೆಗೆ ಸಹೋದರಿ ಆದಂತ ಮಂಗಳಮ್ಮ ಸಿಸ್ಟರ್ ನಮ್ಮ ಮಧ್ಯದಲ್ಲಿ ಓದ್ಬೇಕಾ ಕೇಳ್ಕೊಳ್ತೇನೆ. ಮಂಗಳಮ್ಮ ಸಿಸ್ಟರ್, ಏಷಾಯ 23ನೇ ಅಧ್ಯಾಯ ಪೂರ್ತಿ ಓದಿ ಸಿಸ್ಟರ್. ಆಲ್ ರೈಟ್ ಶಾಂತಮ್ಮ ಸಿಸ್ಟರ್, ನೀವು ರೀಡ್ ಮಾಡಿ ಏಷಾಯ 23ನೇ ಅಧ್ಯಾಯ 1ನೇ ವಚನದಿಂದ 18ನೇ ವಚನದವರೆಗೆ. ತೂರಿನ ವಿಷಯವಾದ ದೈವೋಕ್ತಿ, ತೂರಿನ ವಿಷಯವಾದ ದೈವೋಕ್ತಿ. ತಾರ್ಶೀಶಿನ ಅಡಗಿಗೊಳೆ ಅಂಗಲಾಚಿರಿ, ನಿಮ್ಮ ಆಶ್ರಯವು ಹಾಳಾಯಿತು, ನಿಮಗೆ ನೆಲೆ ಇಲ್ಲ, ರೇವಿಲ್ಲ. ಕಿತಿಮ್ ದೇಶಿಯರಿಂದ ನಾವು ಗತಿಗೆ ತಿಳಿಯಿತು. ಕರಾವಳಿಯೇ ನಿವಾಸಿಗಳೇ, ಸಮುದ್ರವನ್ನು ಹಾದು ಹೋಗುವ ಚಿದೋನಿನ ವರ್ತಕರಿಂದ ಸಮೃದ್ಧಿ ಹೊಂದಿದವರೇ ಮೌನವಾಗಿರಿ. ವಿಶಾಲವಾದ ಸಾಗರದ ಮೇಲೆ ಬ್ರದರ್ ಕರೆಂಟ್ ಬೇರೆ ಇಲ್ಲ ಬ್ರದರ್ ತಿದ್ದ ಸರೋವ್ನಿನ ಧಾನ್ಯದಿಂದಲೂ ನೈಲಿನ ಬೆಳೆಯಿಂದಲೂ ಆದಾಯ ಹೊಂದಿದ್ದ ನಿಮ್ಮ ನಗರಿಯು ಅನೇಕ ಜನಾಂಗಗಳಿಗೆ ಲಾಭಕರವಾಗಿತ್ತು. ಚಿದೋನ್ ನಾಚಿಕೆ ಪಡುವ ಸಮುದ್ರವೇ, ಸಮುದ್ರ ದುರ್ಗವಾಗಿಯೂ ನಾವು ವೇದನೆ ಪಡಲಿಲ್ಲ. ಪ್ರಸವಿಸಲಿಲ್ಲ. ಯುವಕರನ್ನು ಸಾಕಿ ಸಲಹಲಿಲ್ಲ ಎಂದು ನುಡಿಯುವುದಷ್ಟೇ. ತೂರಿನ ಸಮಾಚಾರವು ಐಗುಪ್ತರಿಗೆ ಮುಟ್ಟಲು ಅದಕ್ಕಾಗಿಯೇ ಸಂಕಟ ಪಡುವರು. ತಾರ್ಶೀಸಿಗೆ ಸಮುದ್ರದ ಮೇಲೆ ಹಾದು ಹೋಗಿರಿ. ಕರಾವಳಿಯೇ ನಿವಾಸಿಗಳೇ, ಆಗ ಅಂಗಲಾಚಿರಿ. ನಿಮ್ಮ ಉಲ್ಲಾಸದ ಪಟ್ಟಣವು ಇದೇನು? ಅದರ ಉತ್ಪತ್ತಿಯು ಪುರಾತನವಾದದ್ದೇ ಸರಿ. ಅದರ ಜನರು ಮುಂದೆ ನಡೆದು ಅತಿ ದೂರದಲ್ಲಿಯೂ ನಿವಾಸ ಮಾಡಿಕೊಂಡಿದ್ದಾರಲ್ಲ, ಅದು ಕಿರೀಟದಾಯಕವು. ಅದರ ವರ್ತಕರು ಪ್ರಭುಗಳು, ಅದರ ವ್ಯಾಪಾರಿಗಳು ಲೋಕಮಾನ್ಯರು. ಇಂಥ ತೂರಿಗೆ ವಿರುದ್ಧವಾಗಿ ಈ ಸಂಕಲ್ಪವನ್ನು ಮಾಡಿದವನು ಯಾರು? ಗರ್ವದ ಸಕಲ ವೈಭವವನ್ನು ಹೊಲಸು ಮಾಡುವುದಕ್ಕಿಂತಲೂ ಲೋಕಮಾನವರೆಲ್ಲರನ್ನು ಅವಮಾನ ಪಡಿಸಬೇಕೆಂತಲೂ ಸೇನಾಧೀಶ್ವರನಾದ ಯಹೋವನೇ ಹೀಗೆ ಸಂಕಲ್ಪಿಸಿದ್ದಾನೆ. ತಾರ್ಸಿಸ್ ನಗರಿಯೇ, ನೈಲ್ ನದಿಯಂತೆ ನಿನ್ನ ದೇಶವನ್ನು ಆವರಿಸಿ ನಡುಕಟ್ಟು ಸಡಲಿತ್ತು. ಎನ್ನಿಲ್ಲ, ಯಹೋವನು ಸಮುದ್ರದ ಮೇಲೆ ಕೈಚಾಚಿ ರಾಜ್ಯಗಳನ್ನು ನಡುಗಿಸಿದ್ದಾನೆ. ಕಾನನ್ ದುರ್ಗಗಳನ್ನು ನಾಶ ಮಾಡಲು ಅದರ ವಿಷಯವಾಗಿಯೂ ಪ್ರಮಾಣ ಮಾಡಿದ್ದಾನೆ, ಅಪ್ಪಣೆ ಕೊಟ್ಟಿದ್ದಾನೆ. ಹಿಂಸೆಗೆ ಈಡಾದ ಕನ್ಯೆಯಂತಿರುವ ಚಿದೋನ್ ನಗರಿಯೇ, ಇನ್ನು ಮೇಲೆ ನಿನಗೆ ಹರ್ಷವೇ ಇಲ್ಲ ಎಂದು ಕಿತಿಮ್ ಸಮುದ್ರದ ಮೇಲೆ ಹಾದು ಹೋಗುವ ಅಲ್ಲಿಯೂ ನಿನಗೆ ವಿಶ್ರಾಂತಿವಿರದು ಎಂದು ಹೇಳಿದ್ದಾನೆ. ಇಗೋ, ಕಸ್ತಿಯರ ದೇಶವು, ಈ ಜನಾಂಗವು ನಿರ್ನಾಮವಾಯಿತು. ಅಸೂರ್ಯರು ಈ ದೇಶವನ್ನು ಕಾಡು ಮೃಗಗಳಿಗೆ ಈಡು ಮಾಡಿದ್ದರು. ಬುರ್ಜುಗಳನ್ನು ಕಟ್ಟಿಕೊಂಡು ಇದರ ಕೋಟೆಗಳನ್ನು ಕೆಡವಿ ಇದನ್ನು ನಾಶಪಡಿಸಿದ್ದರು. ತಾರ್ಶೀಸಿನ ಅಡಗುಗಳು ಅಂಗಲಾಚಿರಿ, ನಿಮ್ಮ ಆಶ್ರಯವು ಹಾಳಾಯಿತು. ಆ ಕಾಲದಲ್ಲಿ ತೂರ್ ಪಟ್ಟಣವೇ ಒಬ್ಬ ರಾಜನ ಆಡಳಿತದ 70 ವರ್ಷಗಳ ತನಕ ಜ್ಞಾಪಕಕ್ಕೆ ಬಾರದೇ ಇರುವುದು.
ಎಪ್ಪತ್ತು ವರ್ಷದ ಮೇಲೆ ಸೂಳೆಯ ವಿಷಯವಾದ ಗೀತದಂತಾಗುವುದು. ಥ್ಯಾಂಕ್ ಯು ಬ್ರದರ್. ಹಲೋ ಹಲೋ ಬ್ರದರ್. ಹಾ, ಹದಿನಾಲ್ಕರಿಂದ ನಾ ಓದ್ತೀನಿ. ಹಾ ಬ್ರದರ್, ಕೇಳಿಸ್ತಾ ಇಲ್ವಾ ನಿರೀಶ್ ಬ್ರದರ್ಗೆ? ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ಕರೆಂಟ್ ಇಲ್ಲ ಓದಿದೀನಿ. ಸಹೋದರ ಮತ್ತು ಸಹೋದರರೇ, 24ನೇ ಅಧ್ಯಾಯ ಪೂರ್ತಿ ಸಹೋದರಾದಂತ ರೇಷ್ಮಾ ಸಿಸ್ಟರ್ ಅವರ ಬಗ್ಗೆ ಕೇಳ್ಕೊಳ್ತೀನಿ. ಬ್ರದರ್, ಇದು 16 ವಚನ ಅಷ್ಟೇ ಬೇಕು ಬ್ರದರ್, ಕರೆಂಟ್ ಇಲ್ಲಕ್ಕ. ನಾ ಇದನ್ನ ಓದ್ತೀನಿ, ಅದನ್ನ ಇವ್ರಿಗೆ ಕೊಡ್ರಿ, ನಾನು ಕಳಿಸ್ತೀನಿ. ಈಗ 24ನೇ ಅಧ್ಯಾಯ ರೇಷ್ಮಾ ಸಿಸ್ಟರ್ ರೀಡ್ ಮಾಡಿ. ಯೆಶಾಯ 24ನೇ ಅಧ್ಯಾಯ. ಯೆಹೋವನು ಸರ್ವಲೋಕವನ್ನು ದಂಡಿಸುವುದು, ಇಸ್ರಾಯೇಲ್ ಅನ್ನು ರಕ್ಷಿಸುವುದು ಲೋಕದಂಡನೆ. ಇಗೋ, ಯೆಹೋವನು ಲೋಕವನ್ನು ಬರಿದು ಮಾಡಿ ಹಾಳಿಗೆ ತಂದು ರೂಪಪಡಿಸಿ ಅದರ ನಿವಾಸಿಗಳನ್ನು ಚದುರಿಸಿ ಬಿಡುವನಾಗಿದ್ದಾನೆ. ಪ್ರಜೆ, ಯಾಜಕ, ದಾಸ, ದಣಿ, ತೊತ್ತು, ಯಜಮಾನಿ, ಕೊಳ್ಳುವವನು, ಮಾರುವವನು, ಸಾಲ ಕೊಡುವವನು, ತರುವವನು, ಬಡ್ಡಿ ತೆರೆ ತೆಗೆಯುವವನು, ತೆರುವವನು, ಇವರೆಲ್ಲರಿಗೂ ಒಂದೇ ಗತಿಯಾಗುವುದು. ಭೂಮಿಯು ಬಟ್ಟ ಬರಿದಾಗಿರುವುದು, ಲೋಕಕ್ಕೆ ಸಂಪೂರ್ಣ ಸುಲಿಗೆಯಾಗುವುದು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಭೂಮಿಯು ಪ್ರಲಾಪಿಸುತ್ತಾ ಬಳಲಿದೆ, ಲೋಕವು ಕುಗ್ಗಿ ಹೋಗಿದೆ, ಲೋಕೋನ್ನತರು ಕಂಗೆಟ್ಟಿದ್ದಾರೆ. ಓ ನಿವಾಸಿಗಳು, ದೈವಾಜ್ಞೆಗಳನ್ನು ಮೀರಿ ನಿಯಮವನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದ ಭೂಮಿಯು ಅವರ ಹೆಜ್ಜೆಯಿಂದ ಅಪವಿತ್ರವಾಯಿತು. ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ, ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ. ಭೂ ನಿವಾಸಿಗಳು ಸುಟ್ಟು ಹೋಗಿ ಕೆಲವು ಮಾತ್ರ ಉಳಿದಿದ್ದಾರೆ. ದ್ರಾಕ್ಷಾರಸವು ವ್ಯಸನ ಭರಿತವಾಗಿದೆ, ದ್ರಾಕ್ಷೆಯ ಬಳ್ಳಿಯು ಬಾಡಿದೆ. ಹರ್ಷ ಹೃದಯರೆಲ್ಲ ನರಳುತ್ತಾರೆ, ದಮ್ಮಡಿಗಳ ಉತ್ಸಾಹವು ಮುಗಿದಿದೆ, ಉಲ್ಲಾಸಿಗಳ ಕೋಲಾಹಲವು ಕೊನೆಗೊಂಡಿದೆ, ಕಿನ್ನರಿಯ ಆನಂದವು ಅಡಗಿದೆ. ಇನ್ನು ಗಾನದೊಡನೆ ದ್ರಾಕ್ಷಾರಸವನ್ನು ಕುಡಿಯರು, ಮದ್ಯವು ಕುಡಿಯುವವರಿಗೆ ಕಹಿಯಾಗಿರುವುದು. ಹಾಳು ಪಟ್ಟಣವು ಬಿದ್ದು ಹೋಗಿದೆ, ಯಾರೂ ಹೋಗದಂತೆ ಪ್ರತಿಯೊಂದು ಮನೆಯು ಮುಚ್ಚಿದೆ. ದ್ರಾಕ್ಷಾರಸದ ಕೊರತೆಯಿಂದ ಬೀದಿಗಳಲ್ಲಿ ಅರಚುತ್ತಾರೆ, ಉಲ್ಲಾಸವೆಲ್ಲ ಅಸ್ತಮಿಸಿದೆ. ಲೋಕದ ಸಡಗರವು ಸೆರೆಯಾಗಿ ತೊಲಗಿದೆ, ಪಟ್ಟಣದಲ್ಲಿ ಹಾಳೆ ಉಳಿದಿದೆ, ನಾಶನವು ಹೆಬ್ಬಾಗಿಲಿಗೆ ತಟ್ಟಿದೆ. ಎಣ್ಣೆಯ ಮರವನ್ನು ಬಡಿದ ಮೇಲೆಯೂ, ದ್ರಾಕ್ಷಿಯ ಸುಗ್ಗಿಯು ತೀರಿದ ನಂತರವೂ ನಿಲ್ಲುವ ಉಳಿಗಾಯ ಹಾಗೆ ಭೂಮಂಡಲದಲ್ಲಿ ಜನಾಂಗಗಳೊಳಗೆ ಶೇಷವಿರುವುದು. ಇವರು ಉಚ್ಚ ಧ್ವನಿಗೈಯುವರು, ಯಹೋವನ ಮಹಿಮೆಯನ್ನು ತಿಳಿದು ಕೊಂಡವರಾಗಿ ಸಮುದ್ರದ ಕಡೆಯಿಂದ ಆರ್ಭಟಿಸುವರು. ಮೂಡಣದವರೇ, ಯಹೋವನನ್ನು ಸನ್ಮಾನಿಸಿರಿ. ಕರಾವಳಿಯವರೇ, ಇಸ್ರಾಯೇಲರ ದೇವರಾದ ಯಹೋವನ ನಾಮವನ್ನು ಘನಪಡಿಸಿರಿ ಎಂದು ಕೂಗೋರು. ಸದರ್ವಿಗಳಿಗೆ ಮಾನವಾಗಲೆಂದು ಗೀತಗಳು ಭೂಮಂಡಲದ ಕಟ್ಟ ಕಡೆಯಿಂದ ನಮಗೆ ಕೇಳಬಂದಿವೆ. ನಾನಾದರೂ ಕ್ಷಯಿಸೇ ಕ್ಷಯಿಸುತ್ತೇನೆ, ನನ್ನ ಗತಿಯನ್ನು ಏನು ಹೇಳಲಿ? ಬಾಧಕರು ಬಾಧಿಸುತ್ತಾರೆ, ಹೌದು ಬಾಧಕರು ಬಾಧಿಸೇ ಬಾಧಿಸುತ್ತಾರೆ ಎಂದು ಕೂಗಿಕೊಂಡೆನು. ಭೂ ನಿವಾಸಿಯೇ, ಭಯವು ಗುಂಡಿಯು ಬಲೆಯು ನಿನಗೆ ಕಾದಿವೆ. ಭಯದ ಸಪ್ಪಳದಿಂದ ಓಡಿ ಹೋಗುವವನು ಗುಂಡಿಯಲ್ಲಿ ಬೀಳುವನು, ಗುಂಡಿಯನ್ನು ಹತ್ತಿ ಬರುವವನು ಬಲೆಗೆ ಸಿಕ್ಕುವನು. ನೋಡು, ಆಕಾಶದ ದ್ವಾರಗಳು ತೆರೆದಿವೆ, ಭೂಮಿಯ ಅಸ್ಥಿವಾರಗಳು ಕಂಪಿಸುತ್ತಿವೆ. ಭೂಮಿಯು ಒಡೆದೇ ಇದೆ, ಬರಿದೇ ಬಿರಿದೇ ಬಿರಿದಿದೆ. ಕ
ಕದಲಿಯೇ ಹೋಗಿದೆ. ಭೂಮಿಯು ಅಮಲೇರಿದವನ ಹಾಗೆ ಓಲಾಡುತ್ತದೆ, ಮಂಚಿಕೆಯಂತೆ ತೂಗಾಡುತ್ತದೆ. ಅದರ ದ್ರೋಹವು ಅದಕ್ಕೆ ಭಾರವಾಗಿದೆ. ಅದು ಬಿದ್ದು ಹೋಗುತ್ತಿದೆ, ತಿರುಗಿ ಏಳುವುದೇ ಇಲ್ಲ. ಆ ದಿನಗಳಲ್ಲಿ ಯಹೋವನು ಆಕಾಶ ಮಂಡಲದ ದೌತ ಸೈನ್ಯವನ್ನು, ಭೂಮಂಡಲದ ನೆಲದೊಡೆಯರನ್ನು ದಂಡಿಸುವನು. ಇವರು ಬಂದಿಗಳ ಗುಂಪಿನಂತೆ ನೆಲ ಮಾಳಿಗೆಯೊಳಕ್ಕೆ ಒಟ್ಟಿಗೆ ತಳ್ಳಿಸಿಕೊಂಡು ಅದರಲ್ಲಿ ಮುಚ್ಚಲ್ಪಟ್ಟಿದ್ದು ಬಹು ದಿನಗಳ ಮೇಲೆ ದಂಡನೆಗೆ ಗುರಿಯಾಗುವರು. ಮತ್ತು ಚಂದ್ರನು ನಾಚಿಕೆ ಪಡುವನು, ಸೂರ್ಯನು ಲಜ್ಜೆಗೊಳ್ಳುವನು. ಸೇನಾಧೀಶ್ವರನಾದ ಯಹೋವನು ಚಿಯೋನ್ ಪರ್ವತದಲ್ಲಿ ಯೆರೂಸಲೇಮಿನೊಳಗೆ ಆಳುವನಷ್ಟೇ. ಆತನ ಪರಿವಾರದ ಹಿರಿಯರ ಮುಂದೆ ಪ್ರಭಾವವು ಪ್ರತ್ಯಕ್ಷವಾಗುವುದು. ಅಮೆನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್, ಗಾಡ್ ಬ್ಲೆಸ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಏಷಾಯ 25ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನದವರೆಗೆ ಸಹೋದರಿ ಆದಂತ ಕಮಲಮ್ಮ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ಕಮಲಮ್ಮ ಸಿಸ್ಟರ್, 25ನೇ ಅಧ್ಯಾಯ ಪೂರ್ತಿ ಓದಿ ಸಿಸ್ಟರ್. ಸರಿ. ಯೋಹವನು ಇಸ್ರಾಯೇಲರನ್ನು ಶತ್ರು ಬಾಧೆಯಿಂದ ಬಿಡಿಸಿ ಅದರ ಮೂಲಕ ಸಕಲ ಜನಾಂಗಗಳಿಗೂ ಮೇಲನ್ನುಂಟು ಮಾಡುವುದು. ಯೋಹವನೇ, ನೀನೇ ನನ್ನ ದೇವರು. ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ್ದ ಕಾರಣ ನಿನ್ನನ್ನು ಕೊಂಡಾಡುವೆನು, ನಿನ್ನ ನಾಮವನ್ನು ಮಹಿಮೆಗೊಳಿಸುವೆನು. ನೀನು ದುರ್ಗವನ್ನು ನಾಶಪಡಿಸಿ ಪಟ್ಟಣಗಳನ್ನು ಆಳು ದಿಬ್ಬಗಳನ್ನಾಗಿಯೂ ಅನ್ಯರ ಕೋಟೆಯನ್ನು ಯಾರು ಎಂದಿಗೂ ಕಟ್ಟಬಾರದ ಆಳೂರನ್ನಾಗಿಯೂ ಮಾಡಿದ್ದಿ. ಆದ ಕಾರಣ ಬಲಿಷ್ಠವಾದ ಜನಾಂಗವು ನಿನ್ನನ್ನು ಘನಪಡಿಸುವುದು, ಭಯಂಕರ ಜನರು ಪಟ್ಟಣವು ನಿನಗೆ ಅಂಜುವುದು. ನೀನು ದೀನರಿಗೆ ಕೋಟೆ ಇಕ್ಕಟ್ಟಿನಲ್ಲಿ, ದರಿದ್ರರಿಗೆ ರಕ್ಷಣಾ ದುರ್ಗವು, ಬಿಸಿಲಿಗೆ ನೆರಳು ಭೀಕರರ ಶ್ವಾಸವು ಒಡೆಗೆ ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ ಆಶ್ರಯವು ಆಗಿದ್ದಿ. ಮೇಘವು ಒಣನೆಲದ ಕಾವನ್ನು ಹಾರಿಸುವಂತೆ ನೀನು ಅನ್ಯರ ಗದ್ದಲವನ್ನು ಅಣಗಿಸುವಿ. ಮೋಡದ ನೆರಳಿನಿಂದ ಬಿಸಿಲು ಹೇಗೋ ಹಾಗೆಯೇ ನಿನ್ನಿಂದ ಭೀಕರರ ಉತ್ಸಾಹಗಾನವು ನಿಂತು ಹೋಗುವುದು. ಇದಲ್ಲದೆ ಸೇನಾಧೀಶ್ವರನಾದ ಯೋಹವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರುತ್ತಾದ ಬೃಷ್ಟಾನ್ನದಿಂದಲೂ ಮಾಡಿ ಗಟ್ಟಿದ್ದ ಮೇಲೆ ಶೋಧಿಸಿದ್ದ ರಸದಿಂದಲೂ ಕೂಡಿದ್ದ ಔತಣವನ್ನು ಹಣಿ ಮಾಡುವನು. ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕನ್ನು ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶನ ಮಾಡುವನು. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ಕರ್ತನಾದ ಯೋಹವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೋಹವನೇ ಇದನ್ನು ನುಡಿದಿದ್ದಾನೆ. ಆ ದಿನದಲ್ಲಿ ಜನರು, ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಆತನೇ ಯೋಹವನು ಆತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನು ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಎಂದು ಹೇಳಿಕೊಳ್ಳುವರು. ಏಕೆಂದರೆ ಯೋಹವನು ಹಸ್ತವು ಈ ಪರ್ವತದಲ್ಲಿ ನೆಲೆಯಾಗಿ ಇರುವುದು. ಮೊವಾಬ್ಯರು ತೆಪ್ಪೆ ಗುಂಡಿಯ ರುಚ್ಚಿನಲ್ಲಿ ಒಣ ಹುಲ್ಲು ತುಳಿಯಲ್ಪಡುವ ಹಾಗೆ
ತಾನು ಇದ್ದಲ್ಲೇ ತುಳಿಯಲ್ಪಡುವುದು, ಈಜುವವನು ಕೈಯಾಡಿಸುವಂತೆ ಹದರಲ್ಲಿಯೇ ಕೈಯಾಡಿಸುವುದು, ಯೋಹವನು ಹದರ ಗರ್ವವನ್ನು ಕೈ ಚಮತ್ಕಾರವನ್ನು ತಗ್ಗಿಸಿ ಬಿಡುವನು. ದುರ್ಗ ಮಾರ್ಗವಾಗಿಯೂ ಎತ್ತರವಾಗಿಯೂ ಇರುವ ನಿನ್ನ ಕೋಟೆಗಳನ್ನು ಆತನು ಕೆಡವಿ ತಗ್ಗಿಸಿ ನೆಲಸಮ ಮಾಡಿ ಧೂಳಿಗೆ ತರುವನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ಗಾಡ್ ಬ್ಲೆಸ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ತಂದೆ ದೇವರ ಒಂದು ಕೃಪೆಯಿಂದ ಈ ದಿನ ಏಷಾಯ 21ನೇ ಅಧ್ಯಾಯದಿಂದ 25ನೇ ಅಧ್ಯಾಯದವರೆಗೂ ಎಲ್ಲರೂ ಒಟ್ಟಾಗಿ ಸೇರಿ ಓದಿರುವಂತ ಎಲ್ಲ ಸಹೋದರನ್ನು ಕೂಡ ಆಶೀರ್ವದಿಸಲಿ. ಭಾಗವಹಿಸಿರುವಂತ ಎಲ್ಲ ಸಹೋದರ ಸಹೋದರನ್ನು ಕೂಡ ದೇವರು ಆಶೀರ್ವದಿಸಲಿ.